ಇವತ್ತು ಮ್ಯಾಚ್ ನಡೀತಾ ಇದೆ, ಪೊಲೀಸ್ ಸಿಬ್ಬಂದಿ ಮತ್ತೆ ನಿಮ್ ಟೀಮ್ ಸುದೀಪ್ ಅವರೆಲ್ಲ ಇವತ್ತು ನಿಮ್ ಜೊತೆ ಇದಾರೆ ಆಡ್ತಾ ಇದ್ದಾರೆ, ಹೇಗೆ ಅನ್ಸುತ್ತೆ ಮ್ಯಾಚ್? ಭಾರಿ ಖುಷಿ ಆಗ್ತಾ ಇದೆ. 2 ಇಯರ್ಸ್ ಆದ್ಮೇಲೆ ಒಟ್ಟಿಗೆ ಯಾರು ಇರಲಿಲ್ಲ. ಇದು ಒಂದು ಜಾಗ, ಸಿನಿಮಾ ಮತ್ತು ಕ್ರಿಕೆಟ್ ಎರಡು ದೊಡ್ಡ ಫೆಟರ್ನಿಟಿ. ಒಂದು ಆರ್ಟಿಸ್ಟ್ ಆಗಿ ಮತ್ತು ಕ್ರಿಕೆಟ್ ಲವರ್ಸ್ ಆಗಿ ಬಂದು ಜೊತೆಲಿ ಆಡೋವಂಥದ್ದು. ಸಿ ಸಿ ಎಲ್ಲ ನೋಡಿರ್ತೀರ ನೀವು, ಯಾವಾಗ ಜೊತೆಗೆ ಇರ್ತಾ ಇದ್ವಿ. ಬಟ್ ಇವಾಗ ತುಂಬ ರೇರ್, ಗ್ರೌಂಡ್ಸೇ ಸಿಗ್ತಾ ಇರಲಿಲ್ಲ. ಒಂದು ವಂಡರ್ಫುಲ್ ಗ್ರೌಂಡು, ಅಣ್ಣ ಇನಿಷಿಯೇಟಿವ್ ಮಾಡಿ ಈ ಥರದೊಂದು ಆರ್ಗನೈಸ್ ಮಾಡಿ ಪೊಲೀಸ್ ಅವ್ರ ಮೇಲೆ ಆಡ್ತಾರೋ ಖುಷಿ ಇದೆ. ಕ್ರಿಕೆಟ್ ಬಗ್ಗೆ ಏನು ಹೇಳಂಗಿಲ್ಲ, ಯಾಕಂದರೆ ಗ್ರೌಂಡಿಗೆ ಬಂದಮೇಲೆ ಕ್ರಿಕೆಟ್ ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ. ಅದಕ್ಕೆ 100% ಕೊಟ್ಟು ಆಡೇ ಆಡ್ತೀವಿ. ಅದು ಹೊರತುಪಡಿಸಿ ಇವಾಗ ಮುಂದಕ್ಕೆ ನೋಡ್ತಾ ಇರೋದೇನು ಅಂತಂದರೆ, ಇಲ್ಲಿ ಸೇರ್ತಾ ಇರೋದ್ರಿಂದ ತುಂಬ ಮಾತುಕತೆ ಆಗುತ್ತೆ, ತುಂಬ ಡೈರೆಕ್ಟರ್ಸ್ ಸಿಗ್ತಾರೆ, ಆ್ಯಕ್ಟರ್ಸ್ ಸಿಗ್ತಾರೆ. ಸಿನಿಮಾ ವಿಚಾರಣೆ ಮಾಡ್ತೀವಿ, ರೋಪಿಂದ ಹೊರಗೆ ಕೂತಾಗ ಮಾತ್ರ ಸಿನಿಮಾ ವಿಚಾರಣೆ ಇರುತ್ತೆ. ಸೊ ಹಾಗಾಗಿ ತುಂಬ ಒಳ್ಳೊಳ್ಳೆ ಸಿನಿಮಾಸ್ ಕನ್ನಡ ಇಂಡಸ್ಟ್ರಿಯಲ್ಲಿ ಇವಾಗ ಬರ್ತಾ ಇದೆ, ಟಾಪ್ ಟಾಪ್ ಲೆವೆಲ್ಗೆ ಹೋಗ್ತಾ ಇದೆ. ಸೊ ನಾವು ಒಟ್ಟಿಗೆ ಕೂತಾಗಲೂ ಅಷ್ಟೇ, ಕ್ರಿಕೆಟ್ ಆಡಿಕೊಂಡು ಯಾರ್ದು ಯಾರು ಸಿನಿಮಾ ರೆಡಿ ಇದೆ, ಹೇಗೆ ಸಿನಿಮಾ ರೆಡಿ ಇದೆ, ಇದೇ ಮಾಡ್ತಾ ಇರ್ತೀವಿ. ಸೊ ಅದೊಂದು ಒಳ್ಳೆ ಅರಿನ ಅಂತ ಹೇಳ್ಬೋದು. ರೀಸೆಂಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಡ್ಯಾನ್ಸ್, ಸ್ಪೆಷಲಿ ನಾನು ವಿಕ್ರಾಂತ್ ರೋಣ ಬಗ್ಗೆ ಆಮೇಲೆ ಮಾತಾಡ್ತೀನಿ, ನಿಮ್ದೊಂದು ಡ್ಯಾನ್ಸ್ ತುಂಬ ವೈರಲ್ ಆಯಿತು, ರಕ್ತಮ್ಮ ಡ್ಯಾನ್ಸ್. ಡೆಫಿನೆಟ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ಯಾಕಂದರೆ ನಾನೇ ಫಸ್ಟ್ ಕರ್ನಾಟಕಕ್ಕೆ ರೀಲ್ ಮಾಡಿದ್ದು, ಅದು ನನ್ನ ಹೆಮ್ಮೆ. ಸೋಲೋ ಆಗಿ ಮಾಡಿದೆ ಫಸ್ಟು, ಅದಾದಮೇಲೆ ನನ್ನ ವೈಫ್ ಫುಟ್ಟಿಂಗ್ ಮಾಡಿದೆ, ಅದು ನೆಕ್ಸ್ಟ್ ಲೆವೆಲ್ ರೀಚ್ ಆಯಿತು ಕೂಡ. ನಾನು ಯಾವಾಗಲೂ ಹೇಳ್ತೀನಿ, ಇದು ವಿಕ್ರಾಂತ್ ರೋಣ ಅಥವಾ ರಕ್ಕಮ್ಮ ಅನ್ನೋದಕ್ಕಿಂತ ಜಾಸ್ತಿ ಏನು ಗೊತ್ತಾ, ಒಂದು ಫ್ಯಾನ್ ಮೂಮೆಂಟ್. ಫ್ಯಾನ್ ಮೂಮೆಂಟನ್ನು ಹೆಂಗೆ ಪ್ರೀತಿಸ್ಬೋದು ಅನ್ನೋದನ್ನು ವ್ಯಕ್ತಪಡಿಸೋಕ್ಕಾಗಲ್ಲ. ನಾವು ಎಷ್ಟೇ ಸರಿ ಹೇಳ್ಬೋದು, ಬಟ್ ಏನಾದರೂ ಮಾಡಿದ್ರೆ ಅದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಒಂದು ಇದು. ನಾನು ಶೂಟ್ ಟೈಮಲ್ಲಿ ನಾನು ಆಗುಂಬೆಲಿ ಶೂಟ್ ಮಾಡ್ತಾ ಇದ್ದೆ, ಅಲ್ಲೇ ಅದನ್ನು ವಿಡಿಯೋ ಮಾಡಿ ಫಸ್ಟ್ ವಿಡಿಯೋ ನಂದೇ ಆಗಬೇಕು ಅನ್ನೋ ಒಂದು ಖುಷಿ ಇತ್ತು. ಪ್ರಾಬಬ್ಲಿ ಇದೇ ಥರ ಎಷ್ಟೋ ಫ್ಯಾನ್ಸ್ಗಿರುತ್ತೆ, ಡೆಫಿನೆಟ್ಲಿ ಅವರೆಲ್ಲ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಾಡಿದ ಎಲ್ಲ ಫ್ಯಾನ್ಸ್ಗೆ ಅಥವಾ ಫ್ರೆಂಡ್ಸ್ಗೆ ಬ್ರದರ್ಸ್ಗೆ ಥ್ಯಾಂಕ್ ಯು. ಮತ್ತು ಈ ಒಂದು ಸಿನಿಮಾನ ಗೆಲ್ಲಿಸ್ಬೇಕು, ಹೆಚ್ಚಾಗಿ ಹೇಳಬೇಕು ಅಂತಂದರೆ ಜಾಕ್ ಮಂಜಣ, ಅವರು ತುಂಬ ಫ್ಯಾಮಿಲಿ ಮೆಂಬರ್ ಥರ. ಜಾಕ್ ಮಂಜಣ ಗೆಲ್ಲಬೇಕು ಈ ಸಿನಿಮಾದಲ್ಲಿ, ಅದು ನಿಮ್ಮ ಕೈಯಲ್ಲಿದೆ, ಚೆನ್ನಾಗಿ ಗೆಲ್ಲಿಸ್ಬೇಕು ಅದನ್ನು. ಸಿನಿಮಾ ಬಗ್ಗೆ ಹೇಳೋಂಗೆ ಇಲ್ಲ, ಸರ್ ಬಗ್ಗೆ ಮಾತಾಡೋಂಗೆ ಇಲ್ಲ. ಸೊ ಡೆಫಿನೆಟ್ಲಿ ಒಂದು ಟ್ರೀಟ್ ಅಂತೂ ಇದ್ದೇ ಇರುತ್ತೆ. ಸೊ ನಾನು ಕೂಡ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಟ್ರೈಲರ್ ರಿಲೀಸ್ ಆಗ್ತಾ ಇದೆ ಇವಾಗ, ಏನೋ ಎಕ್ಸ್ಪೆಕ್ಟ್ ಮಾಡಿಕೊಂಡು ಟ್ರೈಲರ್ ರಿಲೀಸ್ ಮಾಡೋದಕ್ಕಿಂತ ಏನು ಮಾಡಿದ್ದಾರೆ ಅದನ್ನು ಕಣ್ಣು ತುಂಬಿಸ್ಕೊಂಡು ನೋಡಿಕೊಂಡು ಪ್ರೀತಿಸಿ ಯಾರು ಮುಂದೆ ಬರ್ತಾಯಿದಾರೋ ಅವರಿಗೆ ಪ್ರೋತ್ಸಾಹ ಮಾಡೋದು ಒಂದೊಳ್ಳೆ ಉದ್ದೇಶ ಅಂತ ಅನಿಸುತ್ತೆ, ಅದನ್ನು ನಾನು ಕೂಡ ಮಾಡ್ತಾಯಿದ್ದೀನಿ. ಸೊ ಡೆಫಿನೆಟ್ಲಿ ನಿಮ್ಮ ಪ್ರೀತಿ ಆಶೀರ್ವಾದ ಡೆಫಿನೆಟ್ಲಿ ಈ ಒಂದು ಟ್ರೈಲರ್ ಮೇಲಿರಲಿ, ಹಾಗೆ ಆದಷ್ಟು ಹೆಚ್ಚಾಗಿ ಇದನ್ನು ಮುಂದಕ್ಕೆ ತೊಗೊಂಡೋಗುವಂಥ ಕೆಲಸ ನಾವು ಮಾಡೋಣ, ಪ್ರತಿ ಸಿನಿಮಾಗೂ ಮಾಡೋಣ ಅಂತ ಹೇಳ್ತೀನಿ. ಓಕೆ, ವಿಕ್ರಾಂತ್ ರೋಣ ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತಾರೆ ಅಂದರೆ ತುಂಬ 7 ಭಾಷೆ ಅದು 8 6 7 ಭಾಷೆಯಲ್ಲಿ ಬರ್ತಾ ಇರೋಂಥದ್ದು. ಸೊ ಈಗ ಟ್ರೈಲರ್ ಕಮಿಂಗ್ ವೀಕ್ ಅನ್ಸುತ್ತೆ, ಜೂನ್ 20th ಮಾಡ್ತಾರೆ, ಟ್ರೈಲರ್ ಮೇಲೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಸರ್? ನೀವು ಫಸ್ಟ್ ಹೇಳಿದ್ರಿ ಈ ಸಿನಿಮಾ ಪ್ಯಾನ್ ಇಂಡಿಯಾ ಅಂತ. ಸರ್, ಸಿನಿಮಾದಲ್ಲಿರೋ ಹೀರೋ ಪ್ಯಾನ್ ಇಂಡಿಯಾ ಸರ್ ಫಸ್ಟ್ ಇಲ್ಲಿ, ಅದಾದಮೇಲೆ ಫ್ರೆಂಡ್ಸ್ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಎಕ್ಸ್ಪೆಕ್ಟೇಷನೇ ಇಲ್ಲ ಸರ್, ಯಾಕೆ ಅಂತ ಕೇಳಿ ಅದು ನಮ್ಗೇನು ಬೇಕು ಅನ್ನೋದನ್ನು ಅವ್ರಿಗೆ ಚೆನ್ನಾಗಿ ಗೊತ್ತು, ಅದನ್ನ ಚೆನ್ನಾಗಿ ಕೊಟ್ಟೇ ಕೊಟ್ಟಿರ್ತಾರೆ ಅನ್ನೋ ನಂಬಿಕೆ. ಎಕ್ಸ್ಪೆಕ್ಟೇಷನ್ ಏನು ಅಂತಂದರೆ, ಯಾರು ಮಿಸ್ ಮಾಡಿದಿರಾ ದಯವಿಟ್ಟು ಹೋಗಿ ಥಿಯೇಟ್ರಲ್ಲೇ ಸಿನಿಮಾ ನೋಡಿದ್ರೆ ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗುತ್ತೆ ಅನ್ನೋದನ್ನ ನಂಬಿಕೆ. ಸೊ ಅದರೊಟ್ಟಿಗೆ ಡೆಫಿನೆಟ್ಲಿ ನಂದು ಸಿನಿಮಾ ಶೂಟ್ ನಡೀತಾ ಇದೆ, ಉಸಿರೇ ಉಸಿರೇ, ತುಂಬ ಪ್ರೀತಿಯಿಂದ ಮಾಡಿದಂಥ ಸಿನಿಮಾ ಅನ್ನಿದ್ದು, ತುಂಬ 4-5 ವರ್ಷದಿಂದ ಕಾಯ್ಕೊಂಡು ಬಂದು ಮಾಡ್ತಾರಂಥ ಸಿನಿಮಾ. ಪ್ರೊಡ್ಯೂಸರ್ ಪ್ರದೀಪ್ ಯಾದವ್ ಅಂತ, ಡೈರೆಕ್ಟರ್ ವಿಜು ಅಂತ. ಸೋಲ್ ಹಾಕಿ ಸಿನಿಮಾ ಮಾಡ್ತಾಯಿದ್ದಾರೆ, ದುಡ್ಡು ಹಾಕಿ ಸಿನಿಮಾ ಮಾಡ್ತಾಯಿಲ್ಲ, ಪ್ರೀತಿ ಹಾಕಿ ಸಿನಿಮಾ ಮಾಡ್ತಾಯಿದ್ದಾರೆ. ಸೊ ಅಂಥದ್ದು ಗೆಲ್ಲಬೇಕು ಅನ್ನೋದು ನನ್ನ ಆಸೆ. ಸಿನಿಮಾದಲ್ಲಿ ನಾನು ಲೀಡ್ ಇರ್ಬೋದು, ಹೀರೋ ಅಂತ ಇರ್ಬೋದು, ಬಟ್ ಆದರೆ ಕಥೆಯೇ ನನ್ನ ಸಿನಿಮಾದಲ್ಲಿ ಹೀರೋ. ಸೊ ಹಾಗಾಗಿ ಕಥೆ ಗೆದ್ದರೆ ನಾವೆಲ್ಲರೂ ಗೆದ್ದಂಗೆ, ಪ್ರೊಡ್ಯೂಸರ್ಗೆ ಒಳ್ಳೆಯದಾಗುತ್ತೆ. ಒಂದು 3 ಫೈಟು 2 ಸಾಂಗ್ ಬಾಕಿ ಇದೆ, ಟಾಕಿ ಪೋರ್ಷನ್ ಆಲ್ಮೋಸ್ಟ್ ಮುಗಿಸಿದ್ದೀವಿ. ಡೆಫಿನೆಟ್ಲಿ ಈ ವರ್ಷ ಅಂತ ಅಂದ್ಕೊಂಡಿದ್ದಾರೆ, ಇನ್ನೂ ಸಾಕಷ್ಟು ಸಿನಿಮಾಗಳಿವೆ. 2 ವರ್ಷ ಬಾಕ್ಸಲ್ಲಿ ಹಂಗೆ ತುಂಬ್ಕೊಂಡಿದ್ದಂಥ ಕೋವಿಡ್ ಸಿನಿಮಾಗಳೆಲ್ಲ ಇವಾಗ ಹೊರಗೆ ಬರ್ತಾ ಇದೆ. ಖುಷಿ ವಿಚಾರ ಏನಂತಂದರೆ, ಪ್ರೀತಿಯಿಂದ ಜನ ಬಂದಿದ್ದ ಸಿನಿಮಾ ಎಲ್ಲ ಒಪ್ಕೊತಾ ಇದ್ದಾರೆ, ಅದು ಖುಷಿಯಾದ ವಿಷಯ. ಚಂದನೋ ಚೆನ್ನಾಗಿಲ್ವೋ ಅಂತ ಹೇಳೋದು ಪ್ರೇಕ್ಷಕ, ಆದರೆ ಒಂದ್ಸರಿ ಹೋಗಿ ನೋಡ್ತಿದ್ದಾನಲ್ಲ ಅದು ದೊಡ್ಡ ವಿಷಯ. ನೋಡ್ಬೇಕು, ಹೋಗಿ ನೋಡಿದ್ಮೇಲೆ ಅದು ನಿನಗೆ ಬಿಟ್ಟಿದ್ದು. ನನಗೆ ಇಷ್ಟ ಆಗದೆ ನಿನಗೆ ಇಷ್ಟ ಆಗದೆ ಇರ್ಬೋದು, ನಿನಗೆ ಇಷ್ಟ ಆಗದೆ ನನಗೆ ಇಷ್ಟ ಆಗದೆ ಇರ್ಬೋದು, ಸರಿಯಾದ್ರೂ ಒಂದು ಇಷ್ಟ ಆಗೇ ಆಗುತ್ತಲ್ಲ. ಸೊ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಥರದ ಅರಿಣದಲ್ಲಿ ತುಂಬ ಜನ ಎಲ್ಲ ಸೇರಿ ಇನ್ಕ್ಲೂಡಿಂಗ್ ಮೀಡಿಯಾ ಟೈಮ್ ಮಾಡಿ ಇಲ್ಲಿಗೆ ಬಂದು ಯಾರೋ ಸಿಗ್ತಾರೆ ಏನೋ ಮಾತಾಡ್ತಾರೆ, ಇದೆಲ್ಲ ಮರ್ತೋಗಿದ್ವಿ ನಾವು. ಆ್ಯಕ್ಚುಲಿ 2 ವರ್ಷದಿಂದ ಮರ್ತೋಗಿದ್ದೀವಿ, ಇದು ಜಾಸ್ತಿ ಆಗಬೇಕಿನ್ನ. ಜಾಸ್ತಿ ಆಗಬೇಕು ಅಂದರೆ ನಾವು ಹೊರಗೆ ಬಂದಿದ್ದ ಥರ ಎಲ್ಲರಿಗೂ ಸಿಗಬೇಕು, ಮಾಡಬೇಕು ಅಂತ ಪ್ರಯತ್ನ ನಾವು ಗ್ಯಾರಂಟಿ ಮಾಡೇ ಮಾಡ್ತೀವಿ. ಇದನ್ನು ಒಗ್ಗೂಡಿಸುವಂಥ ಪ್ರಯತ್ನ ಅಣ್ಣ ಡೆಫಿನೆಟ್ಲಿ ಮಾಡ್ತಾ ಇರ್ತಾರೆ. ನಾನು ಹಲವಾರು ನಾನು ಶೂಟಿಂಗ್ ಕಾರಣದಿಂದ ರಾಜ್ಕಪ್ ತುಂಬ ಮಿಸ್ ಮಾಡಿದೆ.
ಬಟ್ ಇನ್ಮೇಲೆ ಯಾವುದನ್ನು ಆ ಥರ ಮಿಸ್ ಮಾಡಲ್ಲ, ಯಾಕಂದರೆ ಜನ ನನಗೆ ಕೊಟ್ಟಿರೋ ಪ್ರೀತಿ ಕ್ರಿಕೆಟಿಂದಾನೆ. ಈಗ ನನ್ನನ್ನು ಪ್ರೂವ್ ಮಾಡ್ಕೊತಾ ಇದ್ದೀನಿ ಸಿನಿಮಾಯಿಂದ, ಸೊ ಅದಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಯಾವಾಗಲೂ ಹೀಗೆ ಇರಲಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.